ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಡೆದು ಇವತ್ತು ಏಳು ದಿನ ಕಳೆದಿದೆ. ಏಳು ದಿನ ಕೂಡ ಕಾರ್ಯಾಚರಣೆ ಇವತ್ತು ಕೂಡ ನಡೀತಾ ಇರುವಂತದ್ದು. ಈ ಕಾರ್ಯಾಚರಣೆ ಕೊಡ್ತಾಗಿ ಏನು ಒಂದು ಬದಿಯ ರಸ್ತೆಯ ಮಣ್ಣನ್ನು ತೆರವು ಮಾಡಲಾಗಿದೆ, ಇನ್ನೊಂದು ಬದಿಯ ರಸ್ತೆಯಲ್ಲಿರುವ ಮಣ್ಣನ್ನು ಕೂಡ ಇವತ್ತು ತೆರವು ಮಾಡ್ತಾ ಇರುವಂತದ್ದು. ಈಗಾಗಲೇ ಕಾರ್ಯಾಚರಣೆ ಸ್ಥಳದಲ್ಲಿ ಸ್ಥಳೀಯ ಶಾಸಕರಾದಂತಹ ಸತೀಶ್ ಸೈಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕಾರ್ಯಾಚರಣೆ ಕೊಡ್ತಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್. ಇವತ್ತು ಏಳು ದಿನಕ್ಕೆ ಕಾರ್ಯಾಚರಣೆ ನಡೀತಾ ಇರುವಂತದ್ದು, ಇವತ್ತಿಗೂ ಕೂಡ ಏನು ಲಾರಿ ಇರ್ಬೋದು ಅಥವಾ ಡ್ರೈವರ್ ಇರ್ಬೋದು ಅಥವಾ ಇವತ್ತು ನಾವು ಈ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಿದ್ವಿ. ಮತ್ತು ಪಾಪ ಕೇರಳದ ಅವರ ಜನ, ಅವರಿಗೆ ನಾವು ಫುಲ್ ರೈಟ್ ಕೊಟ್ಟಿದ್ದೇವೆ. ಅವರು ಹೇಳುವಾಗ ಕೆಲವು ಕಡೆಗೆ ಒಂದು ರಾಂಗ್ ಮೆಸೇಜ್ ಬರ್ತಾ ಇತ್ತು ಅಂತ ಬಂತು. ಆದರೆ ನಾನು ಒಂದು ಮಾತು ಹೇಳ್ತೇನೆ, ಅವರು ಇವತ್ತು ಸ್ವತಃ ಒಂದು ಮಾತನ್ನು ರೈಟನ್ನು ಕೊಟ್ಟಿದ್ದಾರೆ. ನಮಗೆ ಕರ್ನಾಟಕ ಸರ್ಕಾರ ಸಂಪೂರ್ಣವಾದ ಬೆಂಬಲ ಕೊಟ್ಟಿದೆ. ಅವರೇ ಮೇನಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ನಮ್ಮಲ್ಲಿ ಇರುವಂಥ ಜಗನ್ನಾಥ್ ಇರ್ಬೋದು, ಸಂಜೀಗೌಡ ಇರ್ಬೋದು, ಆಮೇಲೆ ಲೋಕೇಶ್, ಆಮೇಲೆ ಅರ್ಜುನ್, ಈ ನಾಲ್ಕು ಜನರ ಶವ ನನ್ನ ಪ್ರಕಾರ ಏನಾದರೂ ಆಗಿದ್ದರೆ ದುರ್ಘಟನೆ ಆಗಿದ್ದರೆ ಅದು ಇಲ್ಲಿಂದ ಅಲ್ಲಿ ಗೂಡು ಹೋಗಿದೆ. ಮತ್ತು ಶವದ ಮೇಲೆ ಲಾಗ್ ಇದೆ, ಆ ಲಾಗ್ ಮೇಲೆ ಮಣ್ಣು ಬಿದ್ದಿರ್ಬೋದು. ಅದಕ್ಕೆ ಇವತ್ತು 10 meter ವೆಹಿಕಲ್ ಡಿಟೆಕ್ಟರ್ ಅಂತ ತಂದಿದ್ದೇನೆ, ಅದು ಸ್ವಂತ ತಂದಿದ್ದೇನೆ. ನಾಳೆ 60 feet ಅಂದರೆ 20 meter ಡೆಪ್ತ್ನಲ್ಲಿ ಹೋಗಿ ಚೆಕ್ ಮಾಡುವಂಥ 2 machines ತರ್ತಾ ಇದ್ದೇನೆ. ಮತ್ತು ಜಿಲ್ಲಾಡಳಿತ ಸಹ ಒಂದು ದಿಲ್ಲಿಯಿಂದ ಸ್ಪೆಷಲಿಸ್ಟ್ ನಂಬಿಯಾರ್ ಅಂತ ಹೇಳ್ಕೊಂಡು ಯಾರೋ ಅವನು ಎಲ್ಲಿ ಅವನು ದಿಲ್ಲಿಯವನೇ, ಅವನು ನೀರಿನ ಎಕ್ಸ್ಪರ್ಟೇ ಇದ್ದ, ಅವನು ಬರ್ತಾ ಇದ್ದ. ನಾವು ಪ್ರಯತ್ನವನ್ನು ಚಾಲು ಇಟ್ಟಿದ್ದೇವೆ. ಕಂಟಿನ್ಯೂಸ್ಲಿ IRB ಅವರಿರ್ಬೋದು, ಆಮೇಲೆ NDRF, SDRF, ನೇವಿ, ಆರ್ಮಿ, ಮತ್ತು ನಾವೇನು ಕಾರ್ಯಾಚರಣೆ ಮಾಡೋರಲ್ಲ, ನಾವು ಸ್ವಲ್ಪ ಅಡ್ವೈಸ್ ಮಾಡೋದ್ರೆ ಮಾಡ್ತೇವೆ ಅಷ್ಟೇ. ಬಟ್ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೋಗಿರ್ಬೋದು ನನ್ನ ಪ್ರಕಾರ ಅದು ಆ ನದಿಯಲ್ಲೇ ಇದೆ. ಯಾಕಂತೇಳಿದ್ರೆ ನಾವು ನನ್ನ ಪ್ರಕಾರ ನಾವು ಆಲ್ರೆಡಿ ಕ್ರಾಸ್ ಆಗ್ತದೆ, ಆದರೆ ಅವ್ರ ಡೌಟನ್ನು ಕ್ಲಿಯರ್ ಮಾಡ್ತೀವಿ. ಯಾಕಂದರೆ ಅದು 18 feet ಹೈಟ್ ಇದ್ದಿದ್ದು ಲಾರಿ, ಅದೇನು ಜಮೀನು ಒಂದು ಫೀಟ್ ಇದ್ದರೆ ಹೇಳ್ಬೋದು ಎಕ್ದಮ್ ಕೆಳಗಿರ್ಬೋದು. ನಾವು 18 feet ಹೈಟ್ ಇದ್ದೆಲ್ಲ ಮಣ್ಣು ಅಂತ ಇದ್ದೀವಿ, ಆದರೆ ಅವ್ರ ಡೌಟನ್ನು ಕ್ಲಿಯರ್ ಮಾಡ್ತೀವಿ. ಇವತ್ತೇನು ನಾವು ಅದನ್ನು ಅಂಗಡಿ ಮಣ್ಣು ತೆರವು ಮಾಡಿಕೊಂಡು ನಾಳೆ ಮಷಿನ್ ಅಂತಂದು 60 feet ಮಷಿನ್ ತಂದು ಕೆಲಸ ಸ್ಟಾರ್ಟ್. ಇದಿಷ್ಟು ಏನು ಸ್ಥಳೀಯ ಶಾಸಕರಂತ ಸತೀಶ್ ಸಾಲ್ ಅವರು ಹೇಳ್ತಿರುವಂಥದ್ದು. ನಾಳೆ ಕೂಡ 2 extra ordinary ಮಷಿನನ್ನು ತಂದು ಈ ಒಂದು ಕಾರ್ಯಾಚರಣೆ ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಒಂದು ಬದಿಯಲ್ಲಿ ಕೂಡ ನಮಗೆ ಲಾರಿ ಸಿಗುವ ಚಾನ್ಸಸ್ಸೇ ಇಲ್ಲ, ಹಾಗಾಗಿ ಅಲ್ಲೇ ಮಣ್ಣು ತೆರವು ಕಾರ್ಯ ಕೂಡ ತೆಗೆದುಕೊಂಡಿದ್ರು. ಇನ್ನೊಂದು ಬದಿಯ ಏನು ಅಂಗಡಿ ಬದಿಯಲ್ಲಿ ಇರುವಂಥ ಮಣ್ಣನ್ನು ತೆರವು ಮಾಡೋ ಕಾರ್ಯ ಕೂಡ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಎನ್ನುವುದನ್ನು ಸತೀಶ್ ಸಾಲ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪ್ರಶಾಂತ್ ಮಹಾಲೆ ಕರಾವಳಿ ಸಂಜಯ್ ಅವರು.